Halo, very good morning. ನನ್ನ ಹೆಸರು ಸತೀಶ್. ನಾನು STJ HPS ಸಿರಿಗೆರೆ ಕಾನ್ವೆಂಟ್ನಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಮಕ್ಕಳೇ, ನಾನು ನಿಮಗೆ ಇವತ್ತು ಎಲ್ಲ ಇತಿಹಾಸದ ಬಗ್ಗೆ ಪಾಠವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಆವರಿಸಿರ್ತಕ್ಕಂತಹ ಒಂದು ವಿಶಾಲವಾದಂತಹ ಮೈದಾನವಾಗಿರುತ್ತೆ. ಆ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಅನೇಕ ದಟ್ಟವಾದಂತಹ ಮರಗಳು, ಗಿಡಗಳು, ಪೊದೆಗಳೆಲ್ಲ ಬೆಳೆದಿವೆ. ಅಂತಹ ಒಂದು ಅರಣ್ಯ ಪ್ರದೇಶದಲ್ಲಿ ದುರ್ಗಮವಾದಂತಹ ದಾರಿಯಲ್ಲಿ ಸಹೋದರರು, ಅಣ್ಣ ತಮ್ಮಂದಿರಿಬ್ಬರು ಕೂಡ ಏನು ಮಾಡ್ತಾ ಇರ್ತಾರೆ, ವಾಕ್ ಮಾಡ್ತಾ ಇರ್ತಾರೆ. ಹಾಗೆ ಕಾಡಿನ ದಾರಿಯ ಮಧ್ಯದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ವಿಚಿತ್ರವಾದಂತಹ ಒಂದು ಘಟನೆ ಕಣ್ಣಿಗೆ ಕಾಣಿಸುತ್ತೆ. ಅದೇನು ಅಂತ ಅಂದರೆ, ಅದು ಒಂದು ನಾಯಿಯನ್ನು, ಮೊಲವು ಕೂಡ ಏನು ಮಾಡ್ತಾ ಇರುತ್ತೆ ಅಂದರೆ, ಒಂದು ನಾಯಿಯನ್ನು ಮೊಲ ಓಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ಆ ಒಂದು ಸಹೋದರರು ನೋಡ್ತಾರೆ. ಅಂದರೆ ಅದು ಲೋಕ ನಿಯಮಕ್ಕೆ ವಿರುದ್ಧವಾದಂತಹ ಒಂದು ಘಟನೆ ಆಗಿರುತ್ತೆ. ಅಂತಂದರೆ ಫಾರ್ ಎಕ್ಸಾಂಪಲ್, ಹಾವನ್ನು ನೋಡಿದಾಗ ಮುಗಿಸಿ ಏನು ಮಾಡುತ್ತೆ, ಅದನ್ನು ಕಚ್ಚಲಿಕ್ಕೆ ಅಥವಾ ಹಿಡಿಯಲಿಕ್ಕೆ ಹೋಗುತ್ತೆ, ಸಾಯಿಸಲಿಕ್ಕೆ ಹೋಗುತ್ತೆ. ಅಥವಾ ಬೆಕ್ಕನ್ನು ನೋಡಿದಾಗ ನಾಯಿ ಓಡಿಸ್ಕೊಂಡು ಹೋಗುತ್ತೆ. ತುಂಬ ಇದು ಸಾಮಾನ್ಯವಾದಂತಹ ಘಟನೆ. ಹಾಗೆಯೇ ನಾಯಿ ಮೊಲವನ್ನು ಓಡಿಸ್ಕೊಂಡು ಹೋಗಬೇಕು. ಆದರೆ ಏನಾಗಿದೆ ಅಂತಂದರೆ, ಆ ಮೊಲವೇ ನಾಯಿಯನ್ನು ಓಡಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಘಟನೆ ಅವರಿಬ್ಬರ ಒಂದು ಕಣ್ಣಿಗೆ ಕಾಣಿಸುತ್ತೆ. ಆ ಘಟನೆಯ ಒಂದು ಇಬ್ಬರು ಕೂಡ ವಿಚಲಿತ ಆಗ್ತಾರೆ. ಅಂದರೆ ನಾವೆಲ್ಲರೂ ಕೂಡ ಕಾಣಿರ್ತಕ್ಕಂಥ ಒಂದು ದೃಶ್ಯ ಇದಾಗಿತ್ತು, ಇದು ಯಾಕೆ ಹೀಗಿದೆ ಅಂತ ಹೇಳಿ ಅವರಲ್ಲಿ ಒಂದು ತಳಮಳ ಉಂಟಾಗುತ್ತೆ. ಈ ಒಂದು ವಿಷಯವನ್ನು ಕುರಿತು ಶೃಂಗೇರಿಯ ಗುರುಗಳಾದಂತಹ ವಿದ್ಯಾರಣ್ಯರ ಬಳಿ ಹೋಗಿ ಈ ವಿಷಯವನ್ನು ಹೇಳ್ತಾರೆ. ನಾವು ದಾರಿಯ ಮಧ್ಯದಲ್ಲಿ ಹೋಗಬೇಕಾದ್ರೆ ಇಂತಹ ಒಂದು ದೃಶ್ಯ ಘಟಿಸಿತು ಅಂತ ಅಂದರೆ, ಏನದು, ಮೊಲವು ನಾಯಿಯನ್ನು ಓಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಘಟನೆ ಕಾಣಿಸ್ತು ಅಂತ ಹೇಳಿದಾಗ, ಆಗ ವಿದ್ಯಾರಣ್ಯ ಗುರುಗಳು ಆ ವ್ಯಕ್ತಿಗಳಿಗೆ ಹೇಳ್ತಾರೆ, ಅಂತಂದರೆ ಅದು ನಿಮ್ಮ ಉನ್ನತಿಯ ಸಂಕೇತ. ಆ ಒಂದು ಪ್ರದೇಶದಲ್ಲಿ ಸಾಮಾನ್ಯರಾದವರು ಕೂಡ ಒಂದು ಸಾಮ್ರಾಜ್ಯವನ್ನು ಕಟ್ಟಬಹುದು. ಹಾಗಾಗಿ ನೀವು ಆ ಒಂದು ಪ್ರದೇಶದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿ ನಿರ್ಮಾಣ ಮಾಡಿ, ನಿಮಗೆ ಅದು ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ನಂತರದಲ್ಲಿ ಅವರೇನು ಮಾಡ್ತಾರೆ, ಸಾಮ್ರಾಜ್ಯವನ್ನು ಕಟ್ಟಿ ಆಡಳಿತವನ್ನು ನಡೆಸ್ತಾರೆ. ಅವರು ಯಾರು ಅಂತಂದರೆ, ಬೇರೆ ಯಾರಲ್ಲ, ನಮ್ಮ ವಿಜಯನಗರದ ಸ್ಥಾಪನೆಗೆ ಕಾರಣರಾದಂತಹ ಹರಿಹರ ಮತ್ತು ಬೊಕ್ಕ. ಇದು ಅವರು ಸಾಮ್ರಾಜ್ಯ ಸ್ಥಾಪನೆ ಹೇಗೆ ಮಾಡಿದರು ಅನ್ನೋದಕ್ಕೆ ಇರ್ತಕ್ಕಂತಹ ಒಂದು ಕತೆ. ಓಕೆ ಮಕ್ಕಳ, ಅದಕ್ಕೂ ಮತ್ತು ಇತಿಹಾಸ. ಇತಿಹಾಸ ಅಂತ ಅಂದರೆ ಏನು? ಸಂಸ್ಕೃತದಲ್ಲಿ ಇತಿ ಎಂದರೆ ಹೀಗೆ, ಆಸ ಅಂತ ಅಂದರೆ ಗತಿಸಿದ್ದು, ಅಂದರೆ ನಡೆದು ಹೋದದ್ದು. ಅದರ ವಿವರಣೆಯನ್ನು ನಾವು ನೋಡ್ತಾ ಹೋದರೆ, ಗತಕಾಲದಲ್ಲಿ ಗತಿಸಿ ಹೋದದ್ದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಅಂದರೆ ಈ ಹಿಂದೆ ಆಗಿ ಹೋಗಿರ್ತಕ್ಕಂತಹ ಘಟನೆಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಇತಿಹಾಸ ಅಂತ ಹೇಳಿ ಕರಿತೀವಿ. ಇತಿಹಾಸವನ್ನು ನಾವು ಹೇಗೆ ಅಧ್ಯಯನ ಮಾಡ್ತೀವಿ? ಈಗ ರಾಜ ಬಂದ, ಹೋರಾಡಿದ, ಕದನವನ್ನು ಮಾಡಿದ ಅಂತ ಹೇಳಿ ನಾವು ಕೇಳ್ತೀವಿ. ಅವಕ್ಕೆ ಅವನ್ನು ನಂಬೋದಾದ್ರೂ ಹೇಗೆ? ನಿಮಗೆ ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ಉದ್ಭವಿಸಬಹುದಾದಂಥ ಪ್ರಶ್ನೆಗಳೇನು ಅಂತಂದರೆ, ಅವರು ಆ ಒಂದು ಸ್ಥಳದಲ್ಲಿ ಹೋರಾಟವನ್ನು ಮಾಡಿದರು, ಬೆಳ್ಳಿ ಬಂಗಾರದ ನಾಣ್ಯಗಳನ್ನು ಬಳಕೆಗೆ ತಂದರು ಅಂತ ಕೇಳಿದ್ವಿ. ಆದರೆ ಅವನ್ನು ನಾವು ಹೇಗೆ ಹೇಳ್ತೀವಿ, ಪುಸ್ತಕದಲ್ಲಿ ಅದು ಬರೀ ಕಾರಣ ಏನು ಅಂತ ಹೇಳಿ ನೋಡ್ತಾ ಹೋದರೆ, ಈ
ಆಧಾರಗಳನ್ನು ನಾವು ನೋಡಬಹುದು. ಒಂದು ಬರವಣಿಗೆಗಳು, ಎರಡನೆಯದು ಪ್ರಾಕ್ತನ ಆಧಾರಗಳು. ಪ್ರಾಕ್ತನ ಆಧಾರಗಳು ಅಂತಂದರೆ ಆ ಒಂದು ಕಾಲಘಟ್ಟದಲ್ಲಿ ನಮಗೆ ದೊರೆತಿರ್ತಕ್ಕಂತಹ ನಾಣ್ಯಗಳು, ಮಡಿಕೆಗಳು ಅಥವಾ ಅವರು ಬಳಸ್ತಾ ಇರ್ತಕ್ಕಂತಹ ವಸ್ತುಗಳ ಆಧಾರದ ಮೇಲೆ ನಾವು ಅದರ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥದ್ದನ್ನು ನಾವು ಪ್ರಾಕ್ತನ ಆಧಾರಗಳು ಅಂತ ಹೇಳಿ ಕರಿತೀವಿ. ಮೂರನೆಯದಾಗಿ ಶಾಸನಗಳು, ರಾಜರು ಆಳ್ವಿಕೆ ಮಾಡತಕ್ಕಂತಹ ಅವಧಿಯಲ್ಲಿ ಅವರು ಶಾಶ್ವತವಾಗಿ ಬಳಸಿದಂತಹ ಶಾಸನಗಳನ್ನು ನಾವು ಇಂದಿಗೂ ಕೂಡ ನೋಡಬಹುದು. ಇವುಗಳ ಆಧಾರದ ಮೇಲೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಬರವಣಿಗೆಗಳಲ್ಲಿ ದೇಶೀಯ ಬರವಣಿಗೆಗಳು ಮತ್ತು ವಿದೇಶೀಯ ಬರವಣಿಗೆಗಳಂತ ಬೇರೆ ಇರುತ್ತೆ. ಹಾಗೆಯೇ ಹಲವಾರು ಶಾಸನಗಳಲ್ಲಿ ಕೂಡ ಅವುಗಳ ಅಂದರೆ ರಚಿಸುವಂತಹ ಘಟನೆಗಳ ಬಗ್ಗೆ ನಾವು ಉಲ್ಲೇಖವನ್ನು ನೋಡಬಹುದು. ಓಕೆ, ಈಗ ನಾವು ಒಂದು ಕಥೆಯನ್ನು ಕೇಳಿದ್ದು ಬರುವ ಮೊದಲು ಆ ಕಥೆಯಲ್ಲಿ ನಾವು ಏನು ಹೇಳಿದ್ವಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಕಾರಣವಾದಂತಹ ಮೂಲ ಪುರುಷರು ಯಾರು, ಹರಿಹರ ಮತ್ತು ಬುಕ್ಕರಾಯ. ಕ್ರಿಸ್ತ ಶಕ 1336 ಏನಾಗುತ್ತೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಸ್ಥಾಪನೆಗೆ ಕಾರಣವಾದಂತಹ ಪ್ರಮುಖ ಘಟನೆ ಗೊತ್ತಿದೆ ನಿಮಗೆ, ಹರಿಹರ ಹಾಗೂ ಬುಕ್ಕರಾಯರಿಗೆ ಪಟ್ಟವನ್ನು, ಪೀಠಾಧಿಕಾರವನ್ನು ಅಥವಾ ಅವರ ಅಧಿಕಾರಕ್ಕೆ ಏರಲು ಸಹಾಯ ಮಾಡಿದ ಯತಿಗಳು ಯಾರು ಅಂತ ಅಂದರೆ ವಿದ್ಯಾರಣ್ಯ ಗುರುಗಳು. ವಿದ್ಯಾರಣ್ಯನ ಮೂಲಕ ಕ್ರಿಸ್ತಶಕ 1336 ಹರಿಹರ ಮತ್ತು ಬುಕ್ಕರಾಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅವರೊಟ್ಟಿಗೆ ಅವರು 5 ಜನ ಸಹೋದರರು ಕೂಡ ಇರ್ತಾರೆ, ಹರಿಹರ, ಬುಕ್ಕರಾಯ, ಮಾರಪ್ಪ, ಕಂಪಣ್ಣ ಮತ್ತು ಬುದ್ದಪ್ಪ, 5 ಜನ ಸಹೋದರರು. ಆದರೆ ಪ್ರಮುಖವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಹರಿಹರ ಮತ್ತು ಬುಕ್ಕರಾಯ. ಮೊಟ್ಟ ಮೊದಲಿಗೆ 1336 ಹರಿಹರ ಅಧಿಕಾರಕ್ಕೆ ಬರ್ತಾರೆ. ಹರಿಹರನು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಸೈನ್ಯವನ್ನು ಒಟ್ಟುಗೂಡಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾನೆ. ನಮ್ಮ ಭಾರತವನ್ನು ತೆಗೆದುಕೊಂಡ್ರೆ ಭಾರತ ದಕ್ಷಿಣ ಭಾರತದಲ್ಲಿ ಕರಾವಳಿ ಪ್ರದೇಶಗಳನ್ನು ನೋಡ್ತೇವೆ ನಾವು, ಮಧ್ಯ ಭಾರತದಲ್ಲಿ ತಕ್ಕಪ್ರಸ್ಥ ಭೂಮಿಯನ್ನು ನೋಡ್ತೇವೆ. ನೋಡಿ, ಭಾರತದ ಈ ಒಂದು ಚಿತ್ರದಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಅಂತ ಕಾಣೋದು ಗೊತ್ತಾಗ್ತಾ ಇದೆ ಅಲ್ವಾ? ಕರಾವಳಿ ಪ್ರದೇಶವನ್ನು ನಾವು ಹಲವಾರು ವಿಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ ಅಥವಾ ವಿಭಾಗಿಸಿದ್ದೇವೆ. ಗುಜರಾತಿನ ಕರಾವಳಿ ಪ್ರದೇಶವನ್ನು ಗುಜರಾತ್ ಕರಾವಳಿ ಎಂದು, ಮಹಾರಾಷ್ಟ್ರದಿಂದ ಗೋವಾವರೆಗೆ ಇರತಕ್ಕಂತಹ ಕರಾವಳಿ ಪ್ರದೇಶವನ್ನು ಕೊಂಕಣ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಹಾಗೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶವನ್ನು ನಾವು ಕರ್ನಾಟಕ ತೀರ ಪ್ರದೇಶ ಅಥವಾ ಕೆನರಾ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಕರ್ನಾಟಕ ತೀರ ಪ್ರದೇಶವನ್ನು ನಾವು ಕೆನರಾ ಅಂತ ಕೂಡ ಕರಿತೀವಿ. ಹಾಗೆ ಕೇರಳದ ಅಂಚಿನಲ್ಲಿರ್ತಕ್ಕಂತಹ ತೀರ ಪ್ರದೇಶವನ್ನು ಅಥವಾ ಕೇರಳದ ತೀರ ಪ್ರದೇಶವನ್ನು ನಾವು ಮಲಬಾರ್ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಮೊದಲನೇದು ಗುಜರಾತ್ ಕರಾವಳಿ, ಅನಂತರ ಕೊಂಕಣ ಕರಾವಳಿ, ಕೆನರಾ ಇಟ್ ಮೀನ್ಸ್ ಕರ್ನಾಟಕ ಕರಾವಳಿ, ಹಾಗೆ ಕೇರಳದ ಕರಾವಳಿಯನ್ನು ನಾವು ಮಲಬಾರ್ ಕರಾವಳಿ ಅಂತ ಹೇಳಿ ಕರಿತೀವಿ. ಹಾಗೆ ಪೂರ್ವ ದಿಕ್ಕಿನಲ್ಲಿ ನೋಡೋದಾದ್ರೆ ಆ ಕಡೆಯಲ್ಲಿ ಎರಡು ಭಾಗದ ಕರಾವಳಿಗಳನ್ನು ನಾವು ನೋಡ್ತೇವೆ. ಒಂದು
ಒರಿಸ್ಸಾದಿಂದ ಆಂಧ್ರ ಪ್ರದೇಶವರೆಗೆ ಇರತಕ್ಕಂತಹ ಕರಾವಳಿಯನ್ನು ನಾವು ಉತ್ಕಲ ಕರಾವಳಿ ಅಂತ ಹೇಳಿ ಕರಿತೀವಿ. ಹಾಗೆ ಆಂಧ್ರದ ಕೆಳಗೆ ತಮಿಳುನಾಡಿನಿಂದ ಕನ್ಯಾಕುಮಾರಿವರೆಗೆ ಇರತಕ್ಕಂತಹ ಒಂದು ಕರಾವಳಿ ಪ್ರದೇಶವನ್ನು ಕೋರಮಂಡಲ ಕರಾವಳಿ ಪ್ರದೇಶ ಅಂತ ಹೇಳಿ ಕರಿತೀವಿ. ಈ ಕರಾವಳಿಯ ಬಗ್ಗೆ ನಿಮಗೆ ಆಸಕ್ತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಗೋವಾವರೆಗೆ ಇರತಕ್ಕಂಥದ್ದು ಯಾವುದು ಕೊಂಕಣ ಕರಾವಳಿ, ಹಾಗೆ ಕರ್ನಾಟಕದ್ದು ಕೆನರಾ ಕರಾವಳಿ, ಕೇರಳದಲ್ಲಿ ಕಂಡು ಬರತಕ್ಕಂಥದ್ದು ಮಲಬಾರ್ ಕರಾವಳಿ, ಹಾಗೆ ಒಡಿಸ್ಸಾದಿಂದ ಆಂಧ್ರದವರೆಗೆ ಕಂಡು ಬರತಕ್ಕಂಥದ್ದು ಉತ್ಕಲ ಕರಾವಳಿ, ಹಾಗೆಯೇ ಆಂಧ್ರದ ಕೆಳಭಾಗದಲ್ಲಿ ತಮಿಳುನಾಡಿನಲ್ಲಿ ಕಂಡು ಬರತಕ್ಕಂತಹ ಕರಾವಳಿಯನ್ನು ನಾವು ಕೋರಮಂಡಲ ಕರಾವಳಿ ಅಂತ ಹೇಳಿ ನೋಡ್ತೇವೆ. ಓಕೆ, ಈಗ ಈ ಒಂದು ವಿಜಯನಗರ ಸಾಮ್ರಾಜ್ಯ ಇವರ ಕಾಲದಲ್ಲಿ ಈವರೆಗೆ ಹರಡಿತ್ತು ಅನ್ನೋದನ್ನು ನೋಡೋದಾದ್ರೆ, ಈ ಕಡೆ ಪಶ್ಚಿಮದಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಒಳಗೊಂಡಂತೆ ದಕ್ಷಿಣ ಭಾರತದ ಎಲ್ಲ ಪ್ರದೇಶಗಳನ್ನು, ಕೇರಳವನ್ನು ಒಳಗೊಂಡಂತೆ ಈ ಪ್ರದೇಶಗಳನ್ನೆಲ್ಲ ಒಳಗೊಂಡಿತ್ತು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈ ವಿಜಯನಗರ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹರಡಿತ್ತು. ಇಲ್ಲಿ ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ಹರಡಿತ್ತು. ಹಾಗೆ ಪಶ್ಚಿಮದಲ್ಲಿ ಗೋವಾವನ್ನು ಒಳಗೊಂಡಂತೆ ಕರ್ನಾಟಕ ಕೇರಳ ಪ್ರದೇಶಗಳನ್ನು ಒಳಗೊಂಡಿತ್ತು. ಹಾಗೆ ಪೂರ್ವ ಪ್ರದೇಶದಲ್ಲಿ ವೆಲ್ಲೂರು, ಪೆನುಕೊಂಡ ಮತ್ತಿತರ ಆಂಧ್ರ ಪ್ರದೇಶದ ಭಾಗಗಳನ್ನು ಕೂಡ ಅದು ಒಳಗೊಂಡಿತ್ತು. ಆ ಒಂದು ಚಿತ್ರದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಎಲ್ಲಿಯವರೆಗೆ ವಿಸ್ತರಣೆ ಆಗಿತ್ತು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಅದು ಸೀಮಿತ ಆಗಿರಲಿಲ್ಲ, ಬೇರೆ ಬೇರೆ ರಾಜರ ಆಡಳಿತ ಅವಧಿಯಲ್ಲಿ ಅವರು ವಿಸ್ತರಣೆ ಮಾಡ್ತಾ ಹೋದಾಗೆ ಅದು ವಿಸ್ತರಣೆ ಆಗ್ತಾ ಹೋಗುತ್ತೆ, ಅಂದರೆ ಸಾಮ್ರಾಜ್ಯ ಹೆಚ್ಚಾಗ್ತಾ ಹೋಗುತ್ತೆ, ಅಂದರೆ ಎಕ್ಸ್ಪಾಂಡ್ ಆಗ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಓಕೆ, ಮೊದಲನೇ ಹರಿಹರ ನಾವೊಂದು ಸಾಮ್ರಾಜ್ಯದ ಬಗ್ಗೆ ನೋಡಿದ್ವಿ, ಒಂದು ಆಡಳಿತದ ಬಗ್ಗೆ ನೋಡಿದ್ವಿ. ಈ ಹರಿಹರ ಆಳ್ವಿಕೆ ಮಾಡಿದ ನಂತರದಲ್ಲಿ ಅವನು ಮರಣ ಹೊಂದುತ್ತಾನೆ. ಹಾಗಾಗಿ ಇವರು ಅಧಿಕಾರವನ್ನು ಹೇರಿದಂತಹ ಒಂದು ಸ್ಥಳ ಏನಿದೆ ಅದೇ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಹಂಪೆಯನ್ನು ಏನು ಮಾಡ್ತಾರೆ ಅವರು ತಮ್ಮ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಅವರು ಮಾಡಿಕೊಳ್ತಾರೆ. ಹಂಪೆಯನ್ನು ತಮ್ಮ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಹೀಗೆ ಅವರಿಗೊಂದು ಲಾಂಛನ ಬೇಕಾಗಿರುತ್ತೆ. ಆ ಲಾಂಛನವನ್ನು ಹೇಗೆ ತಯಾರು ಮಾಡ್ಕೊಳ್ತಾರೆ, ಹಳದಿ ವಸ್ತ್ರದಲ್ಲಿ ಚಾಕುವಿನ ಜೊತೆಯಲ್ಲಿ ಚಂದ್ರ ಇರುವ ರೀತಿಯಲ್ಲಿ ವರಹ ಅಂದರೆ ಹಳದಿ ವಸ್ತ್ರದಲ್ಲಿ ಒಂದು ಚಂದ್ರ, ಒಂದು ವರಹ ಹಾಗೂ ಒಂದು ಈ ಕತ್ತಿಯ ಒಂದು ಚಿತ್ರವನ್ನು ನಾವು ನೋಡಬಹುದು. ಆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಆ ಚಿತ್ರದಲ್ಲಿ ಇರುವ ರೀತಿಯಲ್ಲಿ ಹಳದಿ ಬಣ್ಣದ ಒಂದು ವಸ್ತ್ರದಲ್ಲಿ ವರಹ, ಚಂದ್ರ ಮತ್ತು ಚಾಕು ಎಂಬ ಚಿತ್ರವನ್ನಿರತಕ್ಕಂತಹ ಒಂದು ಲಾಂಛನವನ್ನು ಅವರು ಹೊಂದುತ್ತಾರೆ. ಲಾಂಛನ ಎಂಬ್ಲೆಮ್, ಈ ಒಂದು ಸಂಕೇತಗಳನ್ನು ಅಂದರೆ ಇವರ ಒಂದು ಈ ಲಾಂಛನದ ಅಡಿಯಲ್ಲಿ ನಾಲ್ಕು ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ. ಗೊತ್ತಿದೆ ಅಲ್ವಾ ಯಾವ ಅಂತ ಹೇಳಿ? ಮೊದಲನೆಯದು ಸಂಗಮ, ಎರಡನೆಯದು ಸಾಳುವ, ಹಾಗೆ ಮೂರನೆಯದು ತುಳುವ, ನಾಲ್ಕನೆಯದು ಅರಬಿಡು. ಈ ನಾಲ್ಕು ರಾಜಮನೆತನಗಳು ವಿಜಯನಗರದ ಒಂದು ಸಾಮ್ರಾಜ್ಯದ ಅವಧಿ ಒಂದು ಏಳಿಗೆಗೆ
ಇರುವವರೆಗೆ ಸಾಮ್ರಾಜ್ಯದ ಏಳಿಗೆಗೆ ಶ್ರಮಿಸಿದಂತಹ ಪ್ರಮುಖ ರಾಜಮನೆತನಗಳು ಅಂತಂದರೆ ಇವು ನಾಲ್ಕು: ಸಂಗಮ, ಸಾಳುವ, ತುಳುವ, ಅರವಿಡು. ಈ ಸಂಗಮ ಒಂದು ರಾಜಮನೆತನದಲ್ಲಿ ಪ್ರಮುಖವಾಗಿ ಮೊದಲನೆಯ ಒಬ್ಬ ರಾಜ ಯಾರು? ಹರಿಹರ. ಮತ್ತು ಒಬ್ಬ ಸಹೋದರ ಎಂಬ ಈ ಒಂದು ಕಾಲಘಟ್ಟದಲ್ಲಿ ಅಂದರೆ ಸಂಗಮರ ಆಳ್ವಿಕೆಯ ಅವಧಿಯಲ್ಲಿ ಪ್ರಮುಖರಾದಂತಹ ಒಬ್ಬ ರಾಜ ಯಾರು ಅಂತ ಅಂದರೆ ಎರಡನೇ ದೇವರಾಯ ಅಥವಾ ಪ್ರೌಢರಾಯ. ಈಗ ಮೊದಲನೇದಾಗಿ ಹರಿಹರನ ಕುರಿತು, ಅನಂತರ ಒಬ್ಬೊಬ್ಬರಾಗಿ ಯಾರ್ಯಾರು ಬರ್ತಾರೆ ಆಡಳಿತ ಅವಧಿಯನ್ನು ನೋಡ್ತಾ ಹೋಗೋಣ. 1357ರಲ್ಲಿ ಹರಿಹರ ಮರಣ ಹೊಂದಿದ ನಂತರದಲ್ಲಿ ಅವನಿಗೆ ಮಕ್ಕಳು ಇರದ ಕಾರಣ ಅವನ ಸಹೋದರನಾದಂತಹ ಬುಕ್ಕ ಅಧಿಕಾರಕ್ಕೆ ಬರ್ತಾನೆ. ಅಂದರೆ ರಾಜಮನೆತನಗಳಲ್ಲಿ ಅವರ ಆಡಳಿತ ಹೇಗಿರುತ್ತೆ ಅಂತಂದರೆ, ಈಗ ನಾನು ರಾಜ, ನನ್ನ ನಂತರ ನನ್ನ ಮಗ ರಾಜ ಆಗಬೇಕು, ನಾನು ಅವನ ನಂತರ ಅವನ ಮಗ ರಾಜ ಆಗಬೇಕು, ಹೀಗೆ ಅದು ವಂಶ ಪಾರಂಪರ್ಯವಾಗಿ ಇರುತ್ತದೆ. ಅಂದರೆ ರಾಜ ಆಡಳಿತವು ಯಾವಾಗಲೂ ಕೂಡ ಹೇಗಿರುತ್ತೆ ಅಂತಂದರೆ ವಂಶ ಪಾರಂಪರ್ಯವಾಗಿರುತ್ತದೆ. ಅಂತಂದರೆ ಒಬ್ಬ ರಾಜನಾದ ನಂತರದಲ್ಲಿ ಅವನ ನಂತರ ಅವನ ಮಕ್ಕಳು, ಅವನ ನಂತರ ಅವನ ಮಕ್ಕಳು ಅಧಿಕಾರಕ್ಕೆ ಬರ್ತಕ್ಕಂಥದ್ದನ್ನು ನಾವು ವಂಶಾವಳಿಯ ಆಡಳಿತ ಅಂತ ಹೇಳಿ ಕರಿತೀವಿ. ಆದರೆ ಹರಿಹರನಿಗೆ ಅವನ ಮಕ್ಕಳು ಇಲ್ಲದಿರ್ತಕ್ಕಂತಹ ಕಾರಣದಿಂದಾಗಿ ಅವನ ಸಹೋದರ ಬುಕ್ಕ ಆಡಳಿತಕ್ಕೆ ಬರ್ತಾನೆ. ಅವನೇನು ಮಾಡ್ತಾನೆ ಅಂತ ಅಂದರೆ ಸಾಮ್ರಾಜ್ಯವನ್ನು ತುಂಗಭದ್ರಾದಿಯವರು ಕೂಡ ವಿಸ್ತರಣೆಯನ್ನು ಮಾಡ್ತಾನೆ. ಇವನು ಅಷ್ಟೇ ಅಲ್ಲದೆ ಪೆನುಕುಂಟದ ರೆಡ್ಡಿಗಳನ್ನು ಸೋಲಿಸಿ ಕೊಂಡವೀಡುವಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಕೊಂಡದಲ್ಲಿರ್ತಕ್ಕಂತಹ ರೆಡ್ಡಿಗಳವರು ಅವರನ್ನು ಸೋಲಿಸಿ ಆ ಪೆನುಕೊಂಡವನ್ನು ಆಕ್ರಮಣ ಮಾಡ್ತಾನೆ. ಯಾರು? ಬುಕ್ಕರಾಯ. ಅಷ್ಟೇ ಅಲ್ಲದೆ ಆ ಒಂದು ಸಮಯದಲ್ಲಿ ಜೈನರು ಮತ್ತು ಶೈವರು, ವಿಷ್ಣುವಿನ ಆರಾಧಕರು, ಶೈವರು ಅಂತಂದರೆ ವಿಷ್ಣುವಿನ ಆರಾಧಕರು, ಜೈನ ಧರ್ಮದವರಿಗೂ ಹಾಗೂ ಶೈವರಿಗೂ ಇದ್ದಂತಹ ಗೊಂದಲಗಳನ್ನು ನಿವಾರಿಸಿ ಅವರಲ್ಲಿ ಧಾರ್ಮಿಕ ಸಾಮರಸ್ಯವನ್ನು ಮೂಡಿಸುವಂತಹ ಕೆಲಸವನ್ನು ಬುಕ್ಕರಾಯ ಮಾಡ್ತಾನೆ. ಹಾಗಾಗಿ ಇವರು ಪರಧರ್ಮ ಸಹಿಷ್ಣುತಾವಾದಿಗಳಾಗಿದ್ದರು ಅನ್ನೋದನ್ನು ನಾವು ನೋಡಬಹುದು. ಜೊತೆಯಲ್ಲಿ ಇವನು ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡಿ ಸಮಾಜಕ್ಕೆ ಹಲವಾರು ಕೆರೆಗಳನ್ನು ಕೂಡ ಕಟ್ಟಿಸಿರುವುದನ್ನು ನಾವು ಕಾಣಬಹುದು. ಇವರ ಮಗ ಯಾರು ಅಂತ ಅಂದರೆ ಕಂಪಣ್ಣ ಅಥವಾ ಕಂಪಣ್ಣ ಅಂತ ಹೇಳ್ತೀವಿ. ಕಂಪಣ, ಇವನ ಮಗ ಕಂಪಣ. ಇವನು ಏನು ಮಾಡ್ತಾನೆ ಅಂತಂದರೆ ಇವನು ಇವರ ಅವಧಿಯಲ್ಲಿಯೇ ಅವನು ಆಡಳಿತಕ್ಕೆ ಬಂದು ತಮಿಳುನಾಡಿನ ಮಧುರೈ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಯಾವುದರ ಮೇಲೆ? ಮಧುರೈ ಮೇಲೆ ಆಕ್ರಮಣವನ್ನು ಮಾಡಿ ಆ ಮಧುರೈಯನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಈ ಕಂಪಣ್ಣನ ಹೆಂಡತಿಯ ಹೆಸರು ಗಂಗಾದೇವಿ. ಕಂಪಣ್ಣನ ಹೆಂಡತಿ ಯಾರು ಅಂತಂದರೆ ಗಂಗಾದೇವಿ. ಈ ಗಂಗಾದೇವಿಯು ಮಧುರಾ ವಿಜಯಂ ಎಂಬಂತಹ ಒಂದು ಕೃತಿಯನ್ನು ಬರೆಯುತ್ತಾಳೆ. ಸಂಸ್ಕೃತದಲ್ಲಿ ಮಧುರಾ ವಿಜಯಂ ಎಂಬಂತಹ ಒಂದು ಕೃತಿಯನ್ನು ರಚಿಸ್ತಾಳೆ. ಈ ಒಂದು ಮಧುರಾ ವಿಜಯಂ ಕೃತಿಯಲ್ಲಿ ತನ್ನ ಗಂಡ ಕಂಪಣರಾಯನು ಅಥವಾ ಕಂಪಣನು ಮಧುರೈಯನ್ನು ಜಯಿಸಿದಂತಹ ಒಂದು ವಿಷಯವನ್ನು ಕುರಿತು ವಿವರಣೆಯನ್ನು ನೀಡ್ತಕ್ಕಂತಹ ಒಂದು ಕೃತಿ ಯಾವುದು ಅಂದರೆ ಮಧುರಾ ವಿಜಯಂ. ಮಧುರಾ ವಿಜಯಂ ಈ ಕೃತಿಯು ಕಂಪಣ್ಣನು ಮಧುರೈಯನ್ನು ಜಯಿಸಿ ಅದನ್ನು ವಶಪಡಿಸಿಕೊಂಡಂತಹ ವಿಷಯವನ್ನು ತಿಳಿಸುತ್ತೆ. ಆ ಮಧುರೈಯಲ್ಲಿ ಸುಲ್ತಾನರ ಆಳ್ವಿಕೆ ಇರುತ್ತೆ. ಆ ಸುಲ್ತಾನರನ್ನ ಪರಾಭವಗೊಳಿಸಿ ಆ ಒಂದು ಪ್ರದೇಶವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂತಹ ವಿಷಯವನ್ನು
ಕಂಪಣ್ಣನ ಹೆಂಡತಿಯಾದಂತಹ ಗಂಗಾದೇವಿಯು ತನ್ನ ಕೃತಿಯಾದಂತಹ ಮಧುರಾ ವಿಜಯಂನಲ್ಲಿ ತಿಳಿಸಿದ್ದಾರೆ. ಇವರ ನಂತರದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು ಪ್ರೌಢದೇವರಾಯ. ಪ್ರೌಢದೇವರಾಯ, ಈ ಪ್ರೌಢದೇವರಾಯನಿಗೆ ಇದ್ದಂತಹ ಮತ್ತೊಂದು ಹೆಸರು ಎರಡನೇ ದೇವರಾಯ. ಇವನಿಗೆ ಇದ್ದಂತಹ ಮತ್ತೊಂದು ಹೆಸರು ಯಾವುದು ಅಂತಂದರೆ ಎರಡನೇ ದೇವರಾಯ. ಈ ವಿಜಯನಗರ ಸಾಮ್ರಾಜ್ಯವನ್ನು ಪ್ರಮುಖವಾಗಿ ನಾಲ್ಕು ರಾಜಮನೆತನಗಳು ಆಳ್ವಿಕೆ ಮಾಡ್ತವೆ. ಮೊದಲನೆಯದಾಗಿ ಸಂಗಮ, ಎರಡನೆಯದು ಸಾಳುವ, ಮೂರನೆಯದು ತುಳುವ, ನಾಲ್ಕನೆಯದು ಅರಬಿಗ. ಈ ನಾಲ್ಕು ರಾಜಮನೆತನಗಳು ಆಳ್ವಿಕೆಯನ್ನು ಮಾಡ್ತಾರಲ್ವ, ಅದರಲ್ಲಿ ಪ್ರಮುಖವಾಗಿ ಈ ಮೊದಲನೇದಾಗಿ ಹರಿಹರ ಏನಿದ್ದಾನೆ ಅವನು ಸಂಗಮ ವಂಶದವನು. ಅಂದರೆ ಈ ಹರಿಹರ ಮತ್ತು ಬುಕ್ಕ ಸಂಗಮನ ಅಳಿಯಂದರಾಗಿರ್ತಾರೆ, ಹಾಗಾಗಿ ಮೂಲ ಪುರುಷ ಯಾರಾಗ್ತಾರೆ ಅವನೇ ಆಗಿರ್ತಾರೆ. ಇದಕ್ಕೂ ಒಂದು ಕತೆ ಹೇಳಬೇಕು ಅಂತ ಅಂದರೆ, ಮೊಘಲ್ ದೊರೆಗಳೇನಿದ್ರು ದೆಹಲಿಯ ಸುಲ್ತಾನರು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಯನ್ನು ಆಗಿಂದಾಗಿ ಕೈಗೊಳ್ತಾ ಇದ್ರು. ಅವರು ದಂಡಯಾತ್ರೆಗಳನ್ನು ಕೈಗೊಳ್ಳುವುದರ ಫಲವಾಗಿ ದಕ್ಷಿಣದ ರಾಜಮನೆತನಗಳೆಲ್ಲವೂ ಕೂಡ ಏನಂತ ನಿರ್ಣಾಮ ಆಗ್ತವೆ. ಆಗ ಯಾವ ಒಂದು ರಾಜಮನೆತನಗಳು ಕೂಡ ಅಸ್ತಿತ್ವದಲ್ಲಿ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಿಸಲು ಒಂದು ಸಾಮ್ರಾಜ್ಯ ಅಗತ್ಯವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಲೆ ಸಂಸ್ಕೃತಿ ಧರ್ಮವನ್ನು ರಕ್ಷಿಸಲು ಉದ್ಭವಿಸಿದಂತಹ ಸಾಮ್ರಾಜ್ಯವೇ ಈ ಒಂದು ವಿಜಯನಗರ ಸಾಮ್ರಾಜ್ಯ. ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಹಲವಾರು ರಾಜ ಆಳ್ವಿಕೆಯನ್ನು ನಾವು ನೋಡ್ತೀವಿ. ಆದರೆ ಪ್ರಮುಖವಾಗಿ ದೇವರಾಯ ಮತ್ತು ಕೃಷ್ಣದೇವರಾಯ ಅವರು ಪ್ರಮುಖ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರೌಢದೇವರಾಯನು ಆಳ್ವಿಕೆಗೆ ಬರ್ತಾನೆ. ಈ ಪ್ರೌಢದೇವರಾಯನಲ್ಲೇ ನಾವು ಎರಡನೇ ದೇವರಾಯ ಅಂತ ಹೇಳಿ ಕರಿತೀವಿ. ಅಂದರೆ ಪ್ರೌಢದೇವರಾಯನಿಗೆ ಇದ್ದಂತಹ ಮತ್ತೊಂದು ಹೆಸರು ಎರಡನೇ ದೇವರಾಯ. ಯಾಕೆ ಎರಡನೇ ದೇವರಾಯ ಅಂತ ಹೇಳಿ ಕರಿತೀವಿ, ನಿಮಗೆ ಈ ಒಂದು ಪ್ರಶ್ನೆ ಮಟ್ಟ ಬರುತ್ತೆ. ಅವನು ಎರಡನೇನಿರಬೇಕು, ಅದಕ್ಕೆ ಅವನ ಮಗ ಎರಡನೇ ಅಂತ ಹೇಳಿ. ಹಾಗಲ್ಲ, ಇವನಿಗಿಂತ ಮೊದಲು ಇವರ ಪೂರ್ವಜರಲ್ಲಿ ದೇವರಾಯ ಅಂತ ಹೇಳಿ ಇರ್ತಾರೆ. ಹಾಗಾಗಿ ಇವರಿಗೆ ಎರಡನೇ ದೇವರಾಯ ಅಂತ ಹೆಸರು ಬರುತ್ತೆ. ಇಮ್ಮಡಿ ಪುಲಿಕೇಶಿ ಅಂತ ನಾವು ಹೆಸರು ಕೇಳಿದ್ದೀವಿ. ಅಂದರೆ ಎರಡನೇ ಪುಲಿಕೇಶಿ ಅಂದರೆ ಪುಲಿಕೇಶಿ ಅಂತಕ್ಕಂಥ ಯಾರೋ ಇರ್ತಾರೆ, ಅವನ ನಂತರದಲ್ಲಿ ಬರ್ತಕ್ಕಂಥವನು ಎರಡನೇ ಪುಲಿಕೇಶಿ. ಹೀಗೆ ಇಲ್ಲಿ ಏನಾಗಿದೆ, ಎರಡನೇ ದೇವರಾಯ ಅಂದರೆ ದೇವರಾಯ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಈ ಮೊದಲೇ ಇರ್ತಾನೆ. ಇವನು ಏನು ಮಾಡ್ತಾನೆ ಅಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಇವನು ಹಲವಾರು ಕಲೆಗಳಲ್ಲಿ ನಿಪುಣ ಆಗಿರ್ತಾನೆ. ಕುದುರೆ ಸವಾರಿಯನ್ನು ಕಲಿತಿರ್ತಾನೆ, ಮತ್ತು ಕುದುರೆಗಳನ್ನು ಪಳಗಿಸುವ ಒಂದು ಕಲೆಯೂ ಕೂಡ ಪ್ರೌಢದೇವರಾಯನಿಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಇವನು ಚತುರ ಬಿಲ್ಲುಗಾರನಾಗಿರ್ತಾನೆ, ಬಿಲ್ಲು ವಿದ್ಯೆಯಲ್ಲಿ ಅಪಾರ ಪಾಂಡಿತ್ಯವನ್ನು ಕೂಡ ಪಡೆದಿರ್ತಾನೆ. ಅಷ್ಟೇ ಅಲ್ಲದೆ ತನ್ನ ಸೈನ್ಯವನ್ನು ಹಿಮ್ಮಡಿಗೊಳಿಸ್ತಾನೆ. ಅತಿ ಹೆಚ್ಚು ಸೈನ್ಯವನ್ನು ಇವನ ಒಂದು ಕಾಲದಲ್ಲಿ ನಾವು ಕಾಣಬಹುದಾಗಿದೆ. ಇವನು ತನ್ನ ಸೈನ್ಯಕ್ಕೆ ಮುಸ್ಲಿಮರನ್ನು ಕೂಡ ಸೇರಿಸಿಕೊಂಡು ತನ್ನ ಸೈನ್ಯ ಬಲವನ್ನು ಹಿಮ್ಮಡಿಗೊಳಿಸಿಕೊಳ್ತಾನೆ. ಜೊತೆಯಲ್ಲಿ ಪರ್ಷಿಯಾದೊಂದಿಗೆ ಸಂಬಂಧವನ್ನು ಹೊಂದಿದ್ದನ್ನು ಕೂಡ ನಾವು ನೋಡಬಹುದು. ಈ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯನ ಕಾಲದಲ್ಲಿ ಪರ್ಷಿಯಾದ ಯಾತ್ರಿಕರಾದಂತಹ ಪರ್ಷಿಯಾದ ರಾಯಭಾರಿ ಆದಂತಹ ಅಬ್ದುಲ್ ರಜಾಕ್ ಅವನು ಇವರ ಒಂದು ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಪರ್ಷಿಯಾದ ರಾಯಭಾರಿಯಾದರು ಅಬ್ದುಲ್ ರಜಾಕ್ ಅವನು ಪ್ರೌಢದೇವರಾಯನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾನೆ. ಅವನು ಭೇಟಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ. ನನ್ನ ಕಣ್ಣು ಹಿಂದೆಂದೂ ಕಂಡಿರದ ವಿಶಾಲವಾದಂತಹ ಸಂಪದ್ಭರಿತ ಒಂದು ಸಾಮ್ರಾಜ್ಯವನ್ನು ನಾನು ಕಂಡೆ. ಅದ್ಯಾವುದು ಅಂತಂದರೆ ಈ ವಿಜಯನಗರ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯ ಇದೆ ಅಂತಂದರೆ ಅವರಿಗೊಂದು ಲಾಂಛನ ಇರಬೇಕಲ್ವ. ಅವರು ಈ ವಿಜಯನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದರು. ವಿಜಯನಗರ ಅಂತಂದರೆ ಬೇರೆ ಯಾವುದಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂತಹ ಹಂಪೆ. ಈ ಹಂಪೆಗೆ ನಾವು ವಿಜಯನಗರ ಅಂತ ಹೇಳಿ ಕರೀತಾ ಇದ್ದೀವಿ.
ಅದು ಒಂದು ಸಾಮ್ರಾಜ್ಯದ ಹೆಸರಾಗಿತ್ತು. ಜೊತೆಯಲ್ಲಿ ಈ ಒಂದು ಸ್ಥಳದ ಹೆಸರು ಕೂಡ ಹಂಪೆ ಆಗಿತ್ತು. ಹಂಪೆಯು ಅವರ ರಾಜಧಾನಿಯಾಗಿತ್ತು. ಅವರ ಲಾಂಛನ ಬರಹ, ಬರಹ ಅಂದರೆ ಅದು ಹಂದಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಹಂಪೆಯ ಒಂದು ನೋಟ. ಹಾಗೆ ಇದು ಅವರ ಒಂದು ಲಾಂಛನ, ಅಂದರೆ ಹಳದಿ ಬಾವುಟದಲ್ಲಿ ವರಹ ಮತ್ತು ಚಂದ್ರನನ್ನು ಒಳಗೊಂಡಂತಹ ಒಂದು ಸಂಕೇತ ಏನಿದೆ ಅದು ಅವರದ ಎಂಬ್ಲಮ್ ಆಗಿರುತ್ತೆ. ಯಾವುದೇ ಒಂದು ರಾಜಮನೆತನಗಳು ಆಳ್ವಿಕೆ ಮಾಡ್ತಿದ್ದಾವೆ ಅಂತಂದರೆ ಅದರದ್ದೇ ಅದರ ರಾಜಧಾನಿಯನ್ನು ಒಳಗೊಂಡಿರುತ್ತವೆ, ಹಾಗೆ ಲಾಂಛನಗಳನ್ನು ಕೂಡ ಒಳಗೊಂಡಿರುತ್ತವೆ. ಅದು ಅವರ ಸಂಕೇತಗಳಾಗಿ ಪ್ರತಿನಿಧಿಸುತ್ತವೆ. ಹಾಗೆ ಈ ದೇವರಾಯರು ಹೊಂದಿರತಕ್ಕಂತಹ ಅಪಾರವಾದಂತಹ ಪಾಂಡಿತ್ಯದೊಂದಿಗೆ ತನ್ನ ಆಸನದಲ್ಲಿ ಹಲವಾರು ಕವಿಗಳಿಗೂ ಕೂಡ ಆಶ್ರಯವನ್ನು ನೀಡುತ್ತಾನೆ. ಹಾಗೆ ನಾವು ಹೇಳಿದ ಪಶ್ಚಿಮದಿಂದ ಬಂದಂತಹ ಅಬ್ದುಲ್ ರಜಾಕ್ ವಿಜಯನಗರ ಸಾಮ್ರಾಜ್ಯವನ್ನು ವಿಶಾಲವಾದಂತಹ ಸಂಪತ್ಭರಿತ ಸಾಮ್ರಾಜ್ಯ ಅಂತ ಹೇಳಿ ಕರೆದಿದ್ದ. ಅಲ್ಲದೆ ಇವನ ಒಂದು ಆಸ್ಥಾನವು, ರಾಜನ ಆಸ್ಥಾನವು ಅಥವಾ ಅರಮನೆಯು 7 ಕೋಟೆಗಳ ಆವರಣಗಳಿಂದ ಸುತ್ತುವರಿಯಲ್ಪಟ್ಟಿತ್ತು ಅಂತಲೂ ಕೂಡ ಹೇಳಿದ್ದಾನೆ. ಹಾಗೆ ಇವನು ಸಾಮ್ರಾಜ್ಯ ವಿಸ್ತರಣೆಯನ್ನು ನೋಡೋದಾದ್ರೆ ಇವನು ಕೇವಲ ದಕ್ಷಿಣ ಭಾರತ ಅಷ್ಟೇ ಅಲ್ಲದೆ ಉತ್ಕಲ ಕರಾವಳಿ ತೀರವಾದಂತಹ ಒರಿಸ್ಸಾ ಅಥವಾ ಒಡಿಶಾದ ಒಡಿಶಾದ ಗಜಪತಿ ಅಂತ ಹೇಳಿ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆ ಗಜಪತಿಯನ್ನು ಸೋಲಿಸಿ ಅಲ್ಲಿಯವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಯಾರು ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯನಾಗಿರ್ತಕ್ಕಂಥವನು ಒಡಿಶಾದ ಗಜಪತಿಯ ಒಂದು ಸೈನ್ಯವನ್ನು ಸೋಲಿಸಿ ಏನು ಮಾಡ್ತಾನೆ, ತನ್ನ ಆಡಳಿತಕ್ಕೆ ವಶಪಡಿಸ್ಕೊಳ್ತಾನೆ. ಹಾಗಾಗಿ ಇವನಿಗೆ ಒಂದು ಬಿರುದು ಬರುತ್ತೆ. ಅದ್ಯಾವುದು ಅಂತಂದರೆ ಗಜಬೇಂಟೆಗಾರ, ಅಂದರೆ ಗಜಪತಿಯನ್ನು ಸೋಲಿಸುವ ಕಾರಣದಿಂದಾಗಿ ಇವನಿಗೆ ಗಜಬೇಂಟೆಗಾರ ಎಂಬಂತಹ ಒಂದು ಬಿರುದು ಬರುತ್ತೆ. ಹೇಳ್ಬೋದು ಗಜಬೇಂಟೆಗಾರ ಎಂಬಂತಹ ಬಿರುದನ್ನು ಪಡೆದವರು ಯಾರು, ಪ್ರೌಢ ದೇವರಾಯ ಅಥವಾ ಎರಡನೇ ದೇವರಾಯ. ಹಾಗೆ ಇವನ ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿ ಕಾರ್ಯವನ್ನು ಯಾರು ನಿರ್ವಹಿಸ್ತಾ ಇರ್ತಾರೆ ಅಂತಂದರೆ ಕಣ್ಣ ದಂತೇಶ್ ಎಂಬಂತಹ ಒಬ್ಬ ಕವಿ. ಅವನು ಕವಿಯೂ ಹೌದು, ಸೇನಾಧಿಕಾರಿಯೂ ಹೌದು, ಮಂತ್ರಿಯೂ ಆಗಿರ್ತಾರೆ. ಮಂತ್ರಿ, ಸೇನಾಧಿಪತಿ ಹಾಗೂ ಕವಿ ಸಾಹಿತ್ಯಾಗಿ ಇವನ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಮುಖ ವ್ಯಕ್ತಿ ಕಣ್ಣ ದಂತೇಶ್. ಅವನು ಕೃತಿಯನ್ನು ಕೂಡ ಬರೆದಿದ್ದಾನೆ, ಅದು ಕೂಡ ಲಭ್ಯವಿದೆ. ಅದು ಯಾವುದಂದ್ರೆ ಶಿವತತ್ವ ಚಿಂತಾಮಣಿ ಎಂಬಂತಹ ಕೃತಿಯನ್ನು ಬರೆದಿದ್ದಾನೆ. ಯಾರು? ಲಕ್ಕಣ್ಣ ದಂಡೇಶ್. ಲಕ್ಕಣ್ಣ ದಂಡೇಶ್ ಇವರು ಬರೆದಿರ್ತಕ್ಕಂತಹ ಕೃತಿ ಯಾವುದು? ಶಿವತತ್ವ ಚಿಂತಾಮಣಿ. ಶಿವತತ್ವ ಚಿಂತಾಮಣಿ ಎಂಬಂತಹ ಒಂದು ಕೃತಿಯನ್ನ ಇವರು ಲಕ್ಕಣ್ಣ ದಂಡೇಶ್ ಬರೀತಾರೆ. ಇವರು ಪ್ರಮುಖ ಸೇನಾಧಿಪತಿಯು ಹೌದು. ಅಷ್ಟೇ ಅಲ್ಲದೆ ಇವರು ಕೇರಳ ಹಾಗೂ ಸಿಲೋರ್ ಅಂತ ಅಂದರೆ ಈಗಿನ ಶ್ರೀಲಂಕಾ ದೇಶದ ಮೇಲೆ ಆಕ್ರಮಣ ಮಾಡಿ ಅಲ್ಲಿನ ರಾಜರು ಕಪ್ಪ ಕಾಣಿಕೆಗಳನ್ನು ಕೊಡುವಂತೆ ಮಾಡ್ತಾನೆ. ಪ್ರೌಢ ದೇವರಾಯನ ಸೇನಾಧಿಪತಿ ನಮ್ಮ ಕೇರಳ ಅಷ್ಟೇ ಅಲ್ಲದೆ ಶ್ರೀಲಂಕಾದ ಮೇಲೆ ದಾಳಿಯನ್ನು ಮಾಡಿ ಅವರು ವಾರ್ಷಿಕವಾಗಿ ಇಂದಿಷ್ಟು ಹಣವನ್ನು ನೀಡತಕ್ಕಂಥದ್ದನ್ನು ನಾವು ಕಪ್ಪ ಅಂತ ಹೇಳ್ತಾ ಇರ್ತೀವಿ. ಅಂತಹ ಒಂದು ಕಪ್ಪವನ್ನು ಕೊಡಲಿಕ್ಕೆ ಕಾರಣವಾದಂತಹ ವ್ಯಕ್ತಿಯಾಗಂತಂದರೆ ಲಕ್ಕಣ್ಣ ದಂಡೇಶ್. ಇದರೊಂದಿಗೆ ಪ್ರೌಢ ದೇವರಾಯನು ಪೂರ್ವದ ಕರಾವಳಿ ಪ್ರದೇಶ ಅಂತ ಏನಿದ್ದೀವಿ ಅದರಿಂದ ಆಚೆಗೆ ಬರ್ಮ ಅಂತ ಏನು ಕರಿತೀವಿ ನಾವು, ಅಂದರೆ ಅದು ಈಗಿನ ಮಯನ್ಮಾರ್ ಆಗಿದೆ. ಬರ್ಮ ಅಂತ ಅಂತಕ್ಕಂತಹ ಒಂದು ರಾಜ್ಯ ಈಗ ಏನಾಗಿದೆ ಅದು ಮಯನ್ಮಾರ್ ದೇಶ ಆಗಿ ಮಾರ್ಪಟ್ಟಿದೆ. ಆ ಒಂದು ಮಯನ್ಮಾರ್ ದೇಶದ ಸೆರಿತೇನಂ ಎಂಬಂತಹ ರಾಜಮನೆತನದವರು ಪ್ರೌಢ ದೇವರಾಯನಿಗೆ ಅಥವಾ ಎರಡನೇ ದೇವರಾಯನಿಗೆ
ಕಪ್ಪು ಕಾಣಿಕೆಗಳನ್ನು ಕೊಡ್ತಾ ಇದ್ರು. ಮತ್ತೆ ಇವನಿಗೆ ದುಷ್ಟರಾಗಿದ್ರು ಅಂತಂದ್ರೆ ಈ ದೇವರಾಯನು ಹೇಳಿದ ರೀತಿಯಲ್ಲಿ ಅವರು ಒಪ್ಪಿಕೊಳ್ತಾ ಇದ್ರು. ಅಂದ್ರೆ ಇವನ ಒಂದು ಸಾರ್ವಭೌಮತ್ವಕ್ಕೆ ಅವರು ಅಡಿಯಾಳಾಗಿದ್ರು. ಅಂದ್ರೆ ಇವರು ಅಷ್ಟು ಪ್ರಬಲವಾದಂತಹ ಒಂದು ಸೈನ್ಯವನ್ನ ಹೊಂದಿದ್ದ ಎಂಬಂತಹ ಒಂದು ವಿಷಯ ಗೊತ್ತಾಗುತ್ತೆ. ಅಂದ್ರೆ ಅಷ್ಟು ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನ ಈ ಎರಡನೇ ದೇವರಾಯನು ಮಾಡಿರ್ತಾನೆ. ಇವನ ಕಾಲದಲ್ಲಿ ಎರಡನೇ ದೇವರಾಯನು ಹಜಾರ ಸ್ವಾಮಿ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಹಂಪಿಯಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಹಜಾರ ಸ್ವಾಮಿ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಇವರ ಕಾಲದಲ್ಲಿ ಹಲವಾರು ಕಟ್ಟಡಗಳನ್ನು ನಾವು ನೋಡ್ತೇವೆ. ನೋಡಿ, ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಆ ಕಟ್ಟಡಗಳೆಲ್ಲವೂ ಕೂಡ ದ್ರಾವಿಡ ಶೈಲಿಗಳಲ್ಲಿ ಕಂಡು ಬರುತ್ತವೆ. ಇವನ ಒಂದು ಕಾಲಾವಧಿಯಲ್ಲಿ ಬಂಗಾರ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಮತ್ತು ಕೆಲ ತಾಮ್ರದ ನಾಣ್ಯಗಳನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದ್ದರು. ಆ ಒಂದು ಬಂಗಾರದ ನಾಣ್ಯಗಳಲ್ಲಿ ಮತ್ತು ಬೆಳ್ಳಿಯ ನಾಣ್ಯಗಳಲ್ಲಿ ದೇವನಾಗರಿ ಲಿಪಿಯನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಹಿಂದಿ ಲಿಪಿಯನ್ನು ನಾವು ಆ ಒಂದು ನಾಣ್ಯಗಳಲ್ಲಿ ಕಾಣಬಹುದು. ಮತ್ತೆ ನೋಡಿ, ಈ ಒಂದು ಬಂಗಾರದ ನಾಣ್ಯದಲ್ಲಿ ಬಾಲಕೃಷ್ಣನ ಒಂದು ಚಿತ್ರವನ್ನು ನಾವು ಕಾಣಬಹುದು. ಅದು ಒಂದು ಬಂಗಾರದ ನಾಣ್ಯ. ಆ ಬಂಗಾರದ ನಾಣ್ಯದ ಮೇಲೆ ಬಾಲಕೃಷ್ಣನ ಒಂದು ಚಿತ್ರವನ್ನು ನಾವು ಕಾಣಬಹುದು. ಮತ್ತೆ ಬೇರೆ ನಾಣ್ಯಗಳಲ್ಲಿ ನಾವು ಆ ಲಿಪಿಯನ್ನು ಕಾಣಬಹುದು. ದೇವನಾಗರಿ ಲಿಪಿಯನ್ನು ನಾವು ಕಾಣ್ತಾ ಇದ್ದೀವಿ. ಈ ಎಲ್ಲ ವಿಷಯಗಳನ್ನು ನೋಡಿದ ನಂತರ ಇವರ ಒಂದು ಸಾಮ್ರಾಜ್ಯ ಅತಿ ವೈಭವಪೇತವಾದಂತಹ ಸಾಮ್ರಾಜ್ಯ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆನಂತರ ಈ ದೇವರಾಯನ ನಂತರ ಬಂದಂತಹ ರಾಜರು ನರಸಿಂಹ, ವೀರ ನರಸಿಂಹ ಹಾಗೂ ಹಲವಾರು ರಾಜರು ಬರ್ತಾರೆ. ಆದರೆ ಅವರು ದುರ್ಬಲರಾಗಿರುವ ಕಾರಣ ನಂತರದಲ್ಲಿ ಇವರ ಸಾಮಂತರಾದಂತಹ ಅಧೀನದಲ್ಲಿ ಕಾರ್ಯವನ್ನು ಮಾಡುತ್ತಾ ಇದ್ದಂತಹ ಸಂಗಮ, ಇವರೆಲ್ಲರೂ ಕೂಡ ಸಂಗಮ ವಂಶಕ್ಕೆ ಸೇರಿರ್ತಕ್ಕಂಥವರು. ನೆಕ್ಸ್ಟ್ ಸಾಳುವ ಒಂದು ವಂಶ ಆಡಳಿತಕ್ಕೆ ಬರುತ್ತೆ. ಯಾವುದು? ಸಾಳುವ. ಈ ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭಿಕ ರಾಜಮನೆತನ ಆದಂತಹ ಸಂಗಮ ವಂಶದ ನಂತರದಲ್ಲಿ ಅವರ ಅಧೀನರಾದಂತಹ ಸಾಳುವರು ಆಡಳಿತಕ್ಕೆ ಬರ್ತಾರೆ.